ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ಇಚ್ಛೆಗಳನ್ನು, ಮನೋಕಾಮನೆಗಳನ್ನು ತಾಯಿಯ ಮುಂದೆ ಇಡ್ತಾ ಇದ್ದಾರೆ. ಆ ಮನೋಕಾಮನೆ ಪೂರ್ತಿ ಆದ ನಂತರ ಕೆಲವರು ಹರಕೆಯನ್ನು ತರಲಿಕ್ಕೆ ಬರ್ತಾರೆ, ಕೆಲವರು ಆ ಹರಕೆಯನ್ನು ತೀರಿಸಲಿಕ್ಕೆ ಬರ್ತಾರೆ. ಇದು ಮೌಖಿಕ ಪ್ರಾಕ್ಟೀಸ್. ಮೌಖಿಕ ಯಾವುದು ಜಾಹೀರಾತು ಇರಲಾರದೆ, ಯಾವುದೇ ಪ್ರಚಾರ ಇರಲಾರದೆ, ಇದು ಮೌಖಿಕವಾಗಿ ಒಬ್ಬರಿಂದ ಒಬ್ಬರ ಬಾಯಿಯಿಂದ ಪ್ರಚಾರವಾಗಿ ಬೆಳೆದಂಥ ಅನುಭವಗಳಿಂದ ತಮ್ಮ ತಮ್ಮ ಶ್ರದ್ಧಾಭಕ್ತಿಯ ಫಲಾನುಭವಗಳು ಯಾವ ಫಲ ಉಂಡಾರ ಆ ಒಂದು ನಂಬಿಕೆಯಲ್ಲಿ ಜನ ಈ ದೇವಿಗೆ ಜಾಸ್ತಿ ಜಾಸ್ತಿ ಬರ್ತಾ ಇದ್ದಾರೆ. ಈ ದೇವಿಯ ಮೂಲ ಸ್ಥಾನ ಯಾವುದು ಸರ್? ದೇವಿ ಎಲ್ಲಿಂದ ಬಂದು ಇವ್ರ ಮೂಲ ಸ್ಥಾನ ಏನು? ಈ ದೇವಿಯ ಮೂಲ ಸ್ಥಾನ ಶ್ರೀ ವಾಗ್ಜಾಯಿ ವಾಡಿ ಅಂತ. ಈಗ ವಾಗ್ಜಾಯಿ ಅಂದರೆ ಹೆಸರು, ಜಾಯಿ ಅಂದರೆ ಮರಾಠಿ ಒಳಗೆ ಆಯಿ, ತಾಯಿ ಅಂತ ಅದರ ಅರ್ಥ. ತಾಯಿ ಅಂತ ಅರ್ಥ. ಈ ದೇವಿಗೆ ವಾಗ್ಜಾಯಿ, ವಾಗುಬಾಯಿ, ವಾಗ್ದೇವಿ ಮತ್ತು ವಾಘೇಶ್ವರಿ ಅಂತ ಈ ರೀತಿ ಭಕ್ತರು ಪ್ರೀತಿಯಿಂದ ಕರೀತಾ ಇದ್ದಾರೆ. ಈ ವಾಗ್ಜಾಯಿ ದೇವಿಯ ಹೆಸರಿನಲ್ಲಿ ಒಂದು ಊರು ಸಾತಾರ ಜಿಲ್ಲೆಯ ಪಾಟಣ ತಾಲೂಕಿನಲ್ಲಿ, ಅಲ್ಲಿ ಒಂದು ಕೃಷ್ಣಾಕ್ವರೆ ಅಂತ ಒಂದು ಏರಿಯಾ, ಸುತ್ತಮುತ್ತ ಒಂದು 25 ಹಳ್ಳಿ, ಅಲ್ಲಿ ವಾಗ್ಜಾಯಿ ವಾಡಿ ಅಲ್ಲಿ ಮೂಲ. ನವಲುಬಾಯಿ ಅಕ್ಕ ತಂಗಿಯವರು, ಇಬ್ರು ಅಕ್ಕ ತಂಗಿಯವರು. ಈ ದೇವಸ್ಥಾನ ದೊಡ್ಡಕ್ಕೆ ಅಂತ ಹೇಳಿ ಈ ವಾಗ್ದೇವ ಪ್ರಸಾರ ಜಾಸ್ತಿ ನಡೀತಾ ಇದೆ. ವಾಗ್ದೇವ ಮತ್ತೆ ಪೂಜೆ ನಡೆಯುವುದು, ಎರಡೂ ದೇವಿಗೆ ಪೂಜೆ ಬರಬರಿ ಎರಡೂ, ಯಾವುದೇ ಅರ್ಧ ನೈವೇದ್ಯ ಆದ್ರೆ ಡಬಲ್ ಇರ್ತಾವ, ಯಾವುದೇ ಸೀರೆ ಇರ್ಲಿ ಯಾವುದೇ ಒಟ್ಟು ಪೂಜೆ ನಾವು ಮಾಡಿದ್ರೆ ಡಬಲ್ ಪೂಜೆ ಇರ್ತದೆ. ಎಷ್ಟು ಒಂದ್ ದಿನದಲ್ಲಿ ಎಷ್ಟು ಸರ್ತಿ ಪೂಜೆ ಮಾಡ್ತೀರಿ ಸರ್ ದೇವಿ? ಎರಡು ಸಲ ಆಗ್ತದೆ, ಬೆಳಗ್ಗೆ 4 ರಿಂದ 5 ಗಂಟೆ ತನಕ ಪೂಜೆ ಆಗ್ತದೆ. ಇದು ಒರಿಜಿನಲ್ ಜಗಲಿ ಅಂದ್ರೆ ಫಸ್ಟ್ಗೆ ಏನ್ ನಾವು ಬಂದಿದ್ದೇವೆ 350 ವರ್ಷಗಳ ಹಿಂದಿನ ಇತಿಹಾಸ ದೇವಿಗೆ. ಇದು ಇಲ್ಲೇ ಸುತ್ತಮುತ್ತ ಸಣ್ಣ ಗುಡಿ ಇತ್ತು, ಇದು ಜಗಲಿ, ಇಷ್ಟೇ ಗುಡಿ ಇತ್ತು ಮೊದಲು. ಪೂಜಾರಿ ಒಬ್ರೇ ಕೂಡ್ತಾ ಇದ್ರು, ಭಕ್ತರು ಬರ್ತಾ ಇದ್ರು. ಈಗ ಅದು ಇದು 3-4 ಸಲ ಇದು ಮಾಡ್ತಾ ಇರೋದು. ಇದು ವಾಗ್ದೇವಿ ತಾಯಿ ಮತ್ತು ನವಲುಬಾಯಿ ತಾಯಿ ಭಕ್ತರು. ಇದೇ ನಾವು ಹೇಳೋದು, ಈ ದೇವಿಗೆ ಹೆಚ್ಚು ಬೆಳವಣಿಗೆ ಆಗ್ಬೇಕಾದ್ರ ಭಕ್ತರು ಸಂಖ್ಯೆ ಹೆಚ್ಚಾಗ್ಬೇಕಾದ ಕಾರಣ ಅಂದ್ರ ಈ ದೇವಿಯ ಒಂದು ಅನುಗ್ರಹ, ಭಕ್ತರಿಗೆ ಒಂದು ಸಿಗುವಂತ ಫಲ. ಇವ್ರೇನ್ ಕೂತಾರಲ್ಲ ಈಗ, ಇವ್ ಕೌಲ ಕಟ್ ಕೇಳಲಿಕ್ಕೆ, ಪೂಜೆ ಕಟ್ಟಿ ಕೇಳಲಿಕ್ಕೆ ಕೂತಿದ್ದಾರೆ. ಇವ್ರು ಕೂತವ್ರಿ, ಕೌಲಿ ಕೆಲಸಲ್ಲೇ ಕೂತಾರೆ. ಇವ್ರು ಇವರಲ್ಲಿ ಪಾವತಿ ಅದ, ಪಾವತಿ ಇರ್ಲಾರ ಇಲ್ಲಿ ಯಾರು ಕುಂಡ್ರಸಂಗಿಲ್ಲ. ನಾವು ಅವ್ರ ಭಕ್ತರು ಬರ್ತಾರ, ತಮ್ಮ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾರ, ತಮ್ಮ ನೈವೇದ್ಯವನ್ನು ಕೊಡ್ತಾರ, ತೆಂಗಿನಕಾಯಿ ಹೊರಗು ಒಳದು ತಾವ್ ತಾವ್ ಹೋಗ್ತಾರ. ಮತ್ ಇವರಿಗೆ ಶುಕ್ರವಾರಕ್ಕೊಮ್ಮೆ ಈ ರೀತಿ ಇರುತ್ತೆ ಅಂತ ಹೇಳ್ತಾರ, ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ. ಜನವರಿ 23 2015 ಅವಾಗ ಶಿಲಾನ್ಯಾಸ ಮಾಡಿ ಈ ದೇವಸ್ಥಾನ ಹೊಸ 4ನೇ ಸಲ ಪೂರ್ತಿ ಕಲ್ಲಿನಿಂದ. ಇವು ಅರಭಾವಿಯ ಕೆಂಪು ಕಲ್ಲ, ಗುಳೇದ ಗುಡಿದಿಂದ ಬಂದಂತ ಒಳಗ ಅವೆಲ್ಲ ಬಿಳಿ ಕಲ್ಲ, ಕೇವಲ ಕಲ್ಲಿನಿಂದನೇ ಈ ದೇವಸ್ಥಾನ ಆಗಿದೆ. ಕಲ್ಲಿನಿಂದ ಆಗಿದೆ. ಇದೊಂದು ಐತಿಹಾಸಿಕ ಒಂದು ದೇವಸ್ಥಾನದ. ಮತ್ತು ನಾವು ಈ ದೇವಸ್ಥಾನ ಮಾಡಬೇಕಾದ್ರೆ ಸಾಕಷ್ಟು ದೇವಸ್ಥಾನಗಳ ಮೊದಲು ಸುತ್ತು ಬಂದಿದ್ದೇವೆ. ಯಾಕ್ರಿ ಸರ ಅಂದ್ರೆ, ಯಾವ ಮಾಡೆಲ್ ನಾವು ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು, ಯಾವ ರೀತಿ ಅಂದ್ರೆ ನಮ್ಮ ಒಂದು ಡಿಸೈನ್ ಕಲ್ಪನೆ ಮಾಡ್ಬೇಕಾದ್ರೆ, ಇದು ನಮ್ಮ ಈ ಕೊಲ್ಲಾಪುರ ತುಳಜಾಭವಾನಿ, ತುಳಜಾಭವಾನಿ ಮಂದಿರ ಇದು ಇದು ಇದೆ ಡಿಸೈನ್. ಅದೇ ಸೋಲಾಪುರದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ, ಆ ಸಿದ್ದೇಶ್ವರ ದೇವಸ್ಥಾನದ ಇದೊಂದು ಕುದುರೆ ಕಲ್ಲಿನಿಂದ ಹೋಗ್ತಿದೆ. ಇದೆ ಮೇಲ್ಗಡೆ ಶಿಖರ ಅಷ್ಟಕೋನಿ ಇದೆ. ಅಷ್ಟಕೋನಿ ಅಂದ್ರ 8 ಮೂಲೆಗಳದಾವ, 8 ಕಂಬಗಳು, 8 ಕಮಾನಗಳು ಪ್ರತಿ ಹಂತಕ್ಕ. ಅದು ನಾವು ಹಣಮ ಸಾಗರ ಇಲ್ಕಲ್ ಹತ್ರ ಹಣಮ ಸಾಗರ್ ಅಂತ ಇದೆಯಲ್ಲ, ಅಲ್ಲಿ ಅಂಬಾಭವಾನಿ ತುಳಜಾ ಭವಾನಿ ಮಂದಿರ ಇದೆ. ಆ ಮಂದಿರ ಅಂದ್ರೆ ಈ ಎಲ್ಲ ನಮ್ಗೆ ಯಾವ್ಯಾವ ಈ ಕಮಾನಗಳು, ಕಂಬಗಳು, ಇದೆಲ್ಲವನ್ನು ನಾವು ಎಲ್ಲರ ಒಂದು ಅಭಿಪ್ರಾಯ ಮೇರೆಗೆ